ಎಸ್ ಇನ್ನು ಮುಂದಿನ ಸುದ್ದಿ ಪಠ್ಯ ಪರಿಷ್ಕರಣೆ ಮಾಡಲು ಸರ್ಕಾರ ಸಿದ್ಧವಿದ್ದು ಮಕ್ಕಳ ಭವಿಷ್ಯ ಮಕ್ಕಳ ಚಿಂತನೆ ಮಕ್ಕಳ ಅವಶ್ಯಕತೆ ಇರುವ ವಿದ್ಯಾಭ್ಯಾಸ ಬಿಟ್ಟು ಬೇರೆ ಏನಾದರೂ ಪಠ್ಯಗಳಲ್ಲಿದ್ದರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪರಿಷ್ಕರಣೆ ಮಾಡುವ ನಿರ್ಧಾರ ಕೈಗೊಳ್ಳಲಾಗುತ್ತೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ನಾನು ಪ್ರಣಾಳಿಕೆಯ ಉಪಾಧ್ಯಕ್ಷನಾಗಿದ್ದೆ, ಪ್ರಣಾಳಿಕೆಯಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಅದರಂತೆ ಮಕ್ಕಳ ಚಿಂತನೆ ಕಲ್ಮಶವಾಗಬಾರ್ದು, ವಿದ್ಯಾಭ್ಯಾಸದಲ್ಲಿ ಅಡಚಣೆ ಆಗಬಾರ್ದು. ಹಾಗಾಗಿ ಇದರಲ್ಲಿರುವ ತಪ್ಪುಗಳನ್ನು ಸರ್ಕಾರದ ಕಡೆಯಿಂದ ನನ್ನ ಕಡೆಯಿಂದ ತೆರವು ಮಾಡುವ ಕೆಲಸ ಮಾಡ್ತೇವೆ ಅಂತ ಹೇಳಿದರು. ಈಗಾಗಲೇ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ತಂಡವೊಂದನ್ನು ರಚನೆ ಮಾಡಲಾಗುತ್ತಿದೆ. ಇನ್ನೆರಡು ದಿನಗಳಲ್ಲಿ ತಂಡ ರಚನೆ ಆಗಲಿದೆ. ಜೂನ್ 1ಕ್ಕೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆ ಬಳಿಕ ಈ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ. ಪಠ್ಯಪುಸ್ತಕದಲ್ಲಿನ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಿ ಮಕ್ಕಳ ಭವಿಷ್ಯಕ್ಕೆ ಮಕ್ಕಳ ಚಿಂತನೆಗೆ ಅವಶ್ಯಕ ಇರುವಂಥ ವಿದ್ಯಾಭ್ಯಾಸ ಬಿಟ್ಟು ಬೇರೆ ಏನಾದ್ರಿದ್ದರೆ ಅದನ್ನು ಬದಲಾವಣೆ ಮಾಡ್ತೀನಿ ಅಂತ ನೂತನ ಸಚಿವ ಬಂಗಾರಪ್ಪ ಅವರು ಹೇಳಿದ್ದಾರೆ. ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಬಿಜೆಪಿ ಸರ್ಕಾರದಲ್ಲಿ. ವೀರ ಸಾವರ್ಕರ್ ಪಠ್ಯ ವಿಚಾರವಾಗಿರ್ಬೋದು ಅಥವಾ ಟಿಪ್ಪು ಸುಲ್ತಾನ್ ಬಿಟ್ಟಿದ ವಿಚಾರ ಆಗಿರ್ಬೋದು, ಪಠ್ಯದಲ್ಲಿ ಚೇಂಜಸ್ ಮಾಡಿದ ವಿಚಾರ ಆಗಿರ್ಬೋದು, ಅಂಬೇಡ್ಕರ್ ಪಠ್ಯ, ಕೆಲವೊಂದಿಷ್ಟು ಮಹನೀಯರ ಪಠ್ಯವನ್ನ ಬಿಟ್ಟಿದ್ದು, ಬೇರೆ ಬೇರೆ ಪಠ್ಯ ಹಾಕಿದ್ದು, ಅದೆಲ್ಲವೂ ಕೂಡ ಚರ್ಚೆ ಆಗಿತ್ತು. ಈಗ ಅಕಾಡೆಮಿಕ್ ಇಯರ್ ಶುರು ಆಗ್ಬಿಟ್ಟಿದೆ. ಸೊ ಈಗ ಈ ವರ್ಷಕ್ಕೆ ಚೇಂಜ್ ಮಾಡೋದು ಕಷ್ಟ ಬಹುಶಃ. ಏನಂದ್ರೆ ಹೊಸದಾಗಿ ಪ್ರಿಂಟ್ ಮಾಡೋಕ್ಕೆಲ್ಲ ಆಗಲ್ಲ. ಈ ಪಠ್ಯವನ್ನ ಕೈ ಬಿಡಿ ಅಂತ ಬೇಕಾದ್ರೆ ಒಂದು ಆದೇಶ ಹೊರಡಿಸಬಹುದು. ಈಗ 1ನೇ ಕ್ಲಾಸ್ 5ನೇ ಕ್ಲಾಸ್ ಯಾವುದೋ ಒಂದು ತರಗತಿಗೆ ಈ ಇಷ್ಟನೇ ಪೇಜು ಈ ಒಂದು ಪಠ್ಯವನ್ನ ಕೈ ಬಿಡಿ ಅಂತ ಮಾಡಬಹುದು ಆದೇಶವನ್ನ. ಬಟ್ ಹೊಸದಾಗಿ ಪ್ರಿಂಟ್ ಮಾಡಿ ಇವೆಲ್ಲ ಮಾಡಕ್ ಆಗಲ್ಲ. ಬರಗೂರು ರಾಮಚಂದ್ರಪ್ಪ ಅವರನ್ನೇ ಪುಸ್ತಕ ಪರಿಷ್ಕರಣೆಯ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಚರ್ಚೆ ಆಗ್ತಾ ಇದೆ. 2013ರಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಇದ್ದಾಗ ಬರಗೂರು ರಾಮಚಂದ್ರಪ್ಪ ಅವರು ಇದ್ರು. ನಂತರ ಬಿಜೆಪಿ ಸರ್ಕಾರದಲ್ಲಿ ರೋಹಿತ್ ಚಕ್ರತೀರ್ಥ ಉದ್ದೇಶಪೂರ್ವಕವಾಗಿ ಕೋಮುವಾದವನ್ನ ತುರುಕುವಂತ ಕೆಲಸ, ಲೈಕ್ ಟಿಪ್ಪು ಸುಲ್ತಾನ ಏನೋ ಮೈಸೂರಲ್ಲಿ ಅಂತ ನಾವೆಲ್ಲ ಓದ್ಕೊ ಬಂದಿದ್ವಿ. ಆದ್ರೆ ಟಿಪ್ಪು ಸುಲ್ತಾನ ನಂಜೇಗೌಡ ಉರಿಗೌಡ ಬಂತು, ಮತ್ತೊಂದ್ ಕಡೆ ಭಗವದ್ಗೀತೆ ಹಾಕ್ಬೇಕು, ಸಾಕಷ್ಟು ಬದಲಾವಣೆಗಳು ಮಾಡಿದ್ರು. ಜಾಸ್ತಿ ಬದಲಾವಣೆ ಅಂದ್ರೆ ಕೆಲವೊಂದಿಷ್ಟು ಅನವಶ್ಯಕವಾಗಿ ಚರ್ಚೆ ಆಯ್ತು. ಹೌದು, ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಆಮೇಲೆ ಬಿಜೆಪಿ ಸರ್ಕಾರದಲ್ಲಿ ನಾಗೇಶ್ವರ ಅಲ್ವಾ ಶಿಕ್ಷಣ ಸಚಿವರು, ಒಂದೊಂದು ಸಪ್ಪೆ ಆಗಿದ್ರು. ಬಟ್ ಈಗ ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸ್ಥಾನವನ್ನು ಕೊಟ್ಟಿರೋದ್ರಿಂದ ಶಿಕ್ಷಣ ಇಲಾಖೆಯಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ಆಗ್ಬೋದು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಲ್ಲಿ ಅನ್ನೋ ಚರ್ಚೆಗಳು ಕೂಡ ಶುರು ಆಗಿದೆ. ಯಾಕಂದ್ರೆ ಮಿನಿಸ್ಟರ್ ಆಗಿದ್ದ ತಕ್ಷಣ ಅದನ್ನ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲಾ ಸಚಿವರುಗಳು ಕೂಡ ಕೆಲಸವನ್ನ ಆರಂಭಿಸಿದಾರೆ. ಒಂದೆರಡು ದಿನಕ್ಕೆ ಒಂದಷ್ಟು ಬಿಜೆಪಿಗರು ಮತ್ತೆ JDS ನವರು ಕೂಡ ಮಾತಾಡ್ತಿದ್ರು, ಪ್ರಚಂಡ ಬಹುಮತ ನಡೆಯಕ್ ಆಗಲ್ಲ, ನೀವು ಆಡಿದ್ದೆ ಆಟ ಅಂತ. ಬಟ್ ಸಿದ್ದರಾಮಯ್ಯ ಅವರು ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ, DK ಶಿವಕುಮಾರ್ ಆಕ್ಟಿವ್ ಇದ್ದಾರೆ, ಹಾಗೆ ಸಚಿವರು ಶಾಸಕರುಗಳು ಕೂಡ ತಮ್ ತಮ್ಮ ಕೆಲಸವನ್ನ ಆಗ್ಲೇ ಜಾರಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆ ಆಗ್ಬೋದು ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅಂತ. ಏನ್ ಗೊತ್ತಾ, ಏನ್ ಪದೇ ಪದೇ ಬುಕ್ಸ್ ಚೇಂಜ್ ಮಾಡೋದು ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಗೊಂದಲ. ನಾಳೆ ಮಕ್ಕಳಿಗೆ ಯಾವ್ದು ಸರಿ ಗುರು, ಯಾವ್ದು ಓದ್ಬೇಕು ನಾವು ಅನ್ನೋ ಒಂದು ಗೊಂದಲ ಆಗ್ಬಾರ್ದು. ಸೊ ನಾವ್ ಆ ಗೊಂದಲದಿಂದ ನಾವು ಓದ್ಬೇಕಾದ್ರೆ ಗೊಂದಲ ಇರಲಿಲ್ಲ. ಈಗ ನಮ್ಮ ಮಕ್ಕಳಿಗೆ ಹೋಗ ನಮ್ಗೆ ಗೊಂದಲ. ಓಕೆನಪ್ಪ, ಈಗ ಟಿಪ್ಪು ಸುಲ್ತಾನ್ ಮೈಸೂರು ಹುಲಿ ಅನ್ಬೇಕಾ ಇಲ್ಲ ದೇಶದ್ರೋಹಿ ಅನ್ಬೇಕಾ? ಹೌದು. ಸೊ ಕಿತ್ತಾಡ್ತಿದಾರೆ ಎಲ್ಲ ಸಾವರ್ಕರ್ ಸಾವರ್ಕರ್ ವಿಚಾರವಾಗಿ, ಸಾವರ್ಕರ್ ದೇಶಪ್ರೇಮಿನ ದೇಶದ್ರೋಹಿನ ಏನು ಎಕ್ಸಾಕ್ಟ್ ವಾಟ್ ಇಸ್ ದ ಹಿಸ್ಟ್ರಿ? ಸೊ ಈ ಇತಿಹಾಸದ ವಿಚಾರವಾಗಿನ ಸಾಕಷ್ಟು ಗೊಂದಲ. ಸೊ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಇಡೀ ಶಿಕ್ಷಣ ವ್ಯವಸ್ಥೆನ ಹಾಳ್ ಮಾಡಕ್ಕೆ ಹೊರಟಿದ್ರು. ಹಾಳ್ ಮಾಡಬಾರ್ದು, ಒಳ್ಳೆ ಶಿಕ್ಷಣ ಕೊಡ್ಬೇಕು ವಿದ್ಯಾರ್ಥಿಗಳಿಗಷ್ಟೇ. ಏನೋ ಒಂದು ಕರೆಕ್ಟ್ ಆಗಿ ಹಿಸ್ಟ್ರಿ ಏನು ಗೊಂದಲ ಆಯ್ತಾ, ಬಿಟ್ಬಿಡಿ ಅದನ್ನ ಓಸಕ್ಕೆ ಹೋಗ್ಬಿಡಿ ಅಷ್ಟೇ. ಹೌದು, ತೊಂದರೆ ಕೊಡ್ಬೇಡಿ ಅಷ್ಟೇ, ಕನ್ಫ್ಯೂಷನ್ ಮಾಡ್ಬೇಡಿ. ಕನ್ಫ್ಯೂಷನ್ ದಯವಿಟ್ಟು ಆ ಪಠ್ಯದಿಂದ ಬಿಟ್ಬಿಡಿ ಅದನ್ನ, ಹಂಗನ್ಬಿಟ್ಟು ಅರ್ಧಂಬರ್ಧ ಗೊತ್ತಿರೋ ಕೆಲ ಎಲ್ಲ ಮಾಡಿಸಿ ಹಾಳು ಮಾಡ್ಬೇಡಿ ಮಕ್ಕಳನ್ನ. ಹೌದು ಹೌದು.